نينتكا 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 ಹಂಗೇರ್ಲಿ
ஏய் வடிலே 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 ஏய் வடிபடா நீ வடிபடா நீ வடிபடா நீ வடிபடா ஏய் நீ வடிபடா வடிலே வடிலே அவனே வடிலே விடு ஆயிட்ட ஏய் இருப்பா நீ வடிபடா அவர் வடிலே அவர் வடிலே சும்மா அவர் வடிலே கா ஏய் நில்சா நில்சா கடு அவர் நில்சா மல்லிகா 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 ಆ ಜಮೀನ ಪ್ರೈವೇಟ್ ಖಾಸಗೀಕರಣ ಪೆಟ್ರೋಲ್ ಬಂಕ್ ಮಾಡೋರ್ಗೆ ಹೋಟೆಲ್ ಮಾಡೋರ್ಗೆ ಇವರು ಖಾಸಗೀಕರಣ ಕೊಡ್ತಾರೆ. ನಾವು ರೈತರು ಕೋಟ್ಯಾಂತರ ರೂಪಾಯಿ ಜಮೀನು ಬೆಲೆ ಬಾಳೋದಕ್ಕೆ ಇವ್ರ ಹತ್ರ ಕೊಟ್ಟಷ್ಟು ಪರಿಹಾರ ತಗೊಂಡು ಜಾಗ ಬಿಟ್ಕೊಟ್ಟಿದ್ರು. ನಾ ಯಾರದೇ ರೈತರಿಗೆ ಮೊದಲ ಪ್ರಾಧ್ಯತೆ ಕೊಡ್ತಾ ಇಲ್ಲ, ಮತ್ತೆ ಲೋಕಲ್ ಅವ್ರಿಗೆ ಯಾವುದೇ ಕೆಲಸ ಆಗಲಿ ಕಾಮಗಾರಿ ಆಗಲಿ ಯಾವುದೂ ಮಾಡ್ತಾ ಇಲ್ಲ. ನಮಗೆ ನಮ್ಮ ಜಮೀನು ಕೋಟ್ಯಾಂತರ ರೂಪಾಯಿ ಜಮೀನನ್ನ ನಾವು ಕಮ್ಮಿ ದರ ಈಗ 4 ಕೋಟಿ 5 ಕೋಟಿ ಬೆಲೆಯಳ ಜಮೀನಿಗೆ ಇವರು ಕಮ್ಮಿ ಪರಿಹಾರ ಕೊಟ್ಟವರೆ. ಆದರೂ ನಾವು ತಗೊಂಡಿದ್ದೀವಿ. ಈ ರೈತರಿಗೆ ಸಂಬಂಧಪಟ್ಟಂಗೆ ನೋಡಿ, ಪರಿಹಾರ ಬಂದು 2 ವರ್ಷ ಆಗಿದೆ. 2 ವರ್ಷ ಆದಮೇಲೂ ಇನ್ನೂ ಪರಿಹಾರ ಬರೋ ಅಂಥವ್ರಿಗೆ ಇವತ್ತು ಬನ್ನಿ ನಾಳೆಗೆ ಬನ್ನಿ ಅಂತಾರೆ. ಆ ಪರಿಹಾರದ ಪ್ರಯಾಣನ ಅಲ್ಲಿ ಕೇಳೋಕೆ ಹೋದರೆ 1 ಲಕ್ಷ ರೂಪಾಯಿ ಕಮಿಷನ್ ಕೇಳ್ತಾರೆ. ಈ ರೈತರು ಎಷ್ಟೋ ಜನ ಕೊಡೋಕ್ಕಾಗ್ದಲ್ಲೇ ತಗೊಂಡಲ್ಲೇ ಬಿಟ್ಬಿಟ್ಟಿದ್ದಾರೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳು, ನನ್ನ ಹೆಸರು ಸುರೇಶ್ ಅಂತ, ಇದೇ ಊರು, ಪಕ್ಕದಲ್ಲಿರೋ ಜಮೀನು ನಮ್ಮದೇನೆ. ಈ ಜಮೀನು ಸಂಬಂಧಪಟ್ಟಂಗೆ ನಮ್ಮದೇ ಮೂಲ ಜಮೀನು, NHAIಗೆ ಅಕ್ವೇರೇಷನ್ ಆಗಿದೆ. ಜಲ್ಲಿ ಇದೆಲ್ಲ ಹಾಕ್ಕೊಂಡು ನಮ್ಮ ಜಮೀನು ಪಕ್ಕ, ನಮ್ಮ ಜಮೀನು ಪಕ್ಕ ಏನಾಗಿದೆ ಅಂದರೆ, ನಾವು ಹುಲ್ಲು ಮೇವು ಮತ್ತು ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ಇದೆ, ಅದನ್ನು ಡಸ್ಟ್ ಬರ್ತಾ ಇತ್ತಲ್ಲ ನಮ್ಮ ಜಮೀನಿಗೆ, ಎಲ್ಲ ಪಕ್ಕದಲ್ಲೇ ಹಾಕ್ಬಿಟ್ಟಿದ್ದಾರೆ. ಅದನ್ನು ಕೇಳೋಕೆ ಬಂದಾಗ ನಮಗೆ ಯಾರು ಕೇಳೋ, ನಮ್ಮ ಅಣ್ಣಂಗೆ ಹೊಡೆದ್ಬಿಟ್ರು ಅವರು, ವಿಕ್ರಮ್ ಅಂತ ಅಂದ್ಬಿಟ್ಟು. ವಿಕ್ರಮ್ ಹೊಡೆದಾಗ ಏನು ಕೈ ಹೊಡಿತೀಯ, ಏ ಲಾರಿನೇ ಎತ್ತಿಸ್ಬಿಡ್ತೀನಿ ಅಂದ್ಬಿಟ್ಟು ಲಾರಿ ಮೇಲೆ ಹತ್ತಿ ನಮ್ಮ ಎಲ್ಲರ ಮೇಲೂ ಲಾರಿ ಎತ್ತಿಸೋಕೆ ಬಂದು ನನಗೆ ಲಾರಿ ಎತ್ತಿಸ್ತಾ ಇಲ್ಲೆಲ್ಲ ನಮಗೆ ಎಲ್ಲ ಏಟಾಯಿತು ಲಾರಿಯಿಂದ. ಅದಕ್ಕೆ ಎಲ್ಲ ಅಷ್ಟೊತ್ತಿಗೆಲ್ಲ ನಮ್ಮ ಇನ್ನು ಇದ್ದವರು ಬಂದು ಎಲ್ಲರೂ ಸೇರಿಕೊಂಡು ಒಂದು 10 ಜನ ಅವ್ರ ಫ್ಲ್ಯಾಂಟ್ನವರು, ಅವರ ಅಣ್ಣ ತಂದಿರು ಮತ್ತು ಅವ್ರ ವರ್ಕರ್ಸು ಎಲ್ಲ ಬಂದು ನಮಗೆ ಚೆನ್ನಾಗಿ ಹೊಡಿತಾ ಇದ್ದಾರೆ. ನಾವು ರೈತರಾಗಿ ಇಲ್ಲಿ ಹೆಂಗೆ ನಾವು ಬಾಳ್ಮೆ ಮಾಡೋದು, ಇವ್ರು ಈ ಥರ ಒಂದು ತಡೆಗೋಡೆ ಹಾಕಿಲ್ಲ, ಮತ್ತು ಏನು ಮತ್ತೊಂದು ಡಸ್ಟು ಪೊಲ್ಯೂಷನ್ನು ಇದು ಎಲ್ಲ ಆಗ್ತಾಯಿದೆ. ನಾವು ಅದನ್ನು ಅನುಸರಿಸ್ಕೊಂಡು ಹಸುಗಳು ಕೆಮ್ತಾ ಇದ್ದಾವ್ರೆ, ನಮಗೂ ಕೆಮ್ಮು ಇದೆಲ್ಲ ಬರ್ತಾ ಐತೆ ಡಸ್ಟು, ಅದನ್ನು ಕೇಳೋಕೆ ಬಂದಿದ್ದೆ. ಈ ಥರ ನಮ್ಮ ರೈತರ ಮೇಲೆ ದೌರ್ಜನ್ಯ ಮಾಡಿದ್ದೇನೆ ಸರ್. ಅದು ಸಮಸ್ಯೆ ನಮಗೆ ಸರ್, ನಾವು ಮೇವು ಬೆಳೆದಿರೋದಕ್ಕೆಲ್ಲ ಹುಲ್ ಬರ್ತಾ ಇದೆ, ಮತ್ತೆ ತೆಂಗಿನ ಗರಿ ಮೇಲೆ ಮತ್ತೆ ಅಡಿಕೆ ಗರಿ ಮೇಲೆ ಎಲ್ಲ ಮೇವು ಬರ್ತಾ ಕೊಟ್ಟಿಲ್ಲ ಜಮೀನು ತೆಂಗಿನ. ಆಮೇಲೆ ನಮ್ಮ ಅಣ್ಣ ನಮ್ಮ ಇನ್ನೊಬ್ಬರದು ಏಕಾಏಕಿ ತೆಂಗಿನ ಮರ ಉಳಿಸಿದ್ರೆ ಆ ಜಮೀನ್ ದುಡ್ಡು ಕೊಟ್ಟಿಲ್ಲ ಅವರು, ರೋಡ್ ಕೊಟ್ಟಿಲ್ಲ ಪರಿಹಾರ ತೆಂಗಿನ ಮರಕ್ಕೆ ಕೊಟ್ಟಿಲ್ಲ. ಅದನ್ನ ಕೇಳಕ್ ಬಂದಾಗ ಈ ತರ ನಮಗೆ ದೌರ್ಜನ್ಯ ಮಾಡಿ, ನೀವ್ ಯಾರು ಏನು ಮಾಡಕ್ಕಾಗಲ್ಲ, ನಮ್ ಕೆಲಸ ನಿಲ್ಸಕ್ಕಾಗಲ್ಲ, ನಿನ್ ಸಾಯಿಸೋರು ಇನ್ಸೂರೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ದಾರಿಗೆ ಹತ್ಕೊಂಡು ಅವ್ನು ವಿಕ್ರಮ್ ಅನ್ನೋನು ನಮ್ಮ ಮೇಲೆ ಎಲ್ಲ ಹತ್ತಿಸ್ತಾವ್ ವಿಕ್ರಮ್ ಮತ್ತೆ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಹೊಡೆದಿದ್ದಾರೆ ಸರ್. ನಮಗೆ ಈ ತರ ದೌರ್ಜನ್ಯ ಮಾಡಿದ್ದಾರೆ ಸರ್ ನಮಗೆ.